ಏ ಬಿಡಲಿ ಯಾಕ ಟೆನ್ಷನ್ ಮಾಡ್ಕೊತೀಯ ಇಬ್ರು ಅಮ್ಮಂದಿರ ಇದ್ದಾರೆ ಕಾಪಾಡಕ್ಕೆ ಕಾಪಾಡ್ತಾರೆ ಏ ಸುಮ್ಮನಿರಲಿ ನೀನು ಇದ್ದ ಮಾತನ್ನೆಲ್ಲ ಬಿಟ್ಬಿಡು ನನಗೂ ತಲಕೆಟ ಹೋಗ್ಬಿಟ್ಟಿದೆ ಯಾರರತ್ರ ಏನೇನ್ ಮಾತಾಡಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ಏನೋ ಮಾತಾಡಿದ್ಯಾ ನಮಗೆ ಗೊತ್ತಿಲ್ಲ ಇನ್ನು ಏನೇನ್ ಹೇಳಿದ್ಯಾ ಹೇಳೋ ಅದೇ ಗೊತ್ತಾಗ್ತಿಲ್ಲ ಮೇಡಂ ಆರ್ಯ ಕೇಳಿದ್ರೆ ಆದಿ ಈ ರೀತಿ ಮಾಡು ಅಂತ ಹೇಳು ಅಂತ ಹೇಳಿದ್ರಿ ಹೇಳಿದೆ ಅದೇ ಆದಿ ಕೇಳಿದ್ರೆ ಆರ್ಯ ರಿವಾಲ್ವರ್ ಇಟ್ಬಿಟ್ಟು ನಿನಗೆ ಈ ತರ ಮಾಡು ಅಂತ ಹೇಳು ಅಂತಂದ್ರಿ ಅದನ್ನು ಹೇಳಿದೆ ಆರ್ಯಂಗೆ ಏನು ಹೇಳಿದಿನೋ ಆದಿಗೆ ಏನು ಹೇಳಿದಿನೋ ಒಂದು ಗೊತ್ತಾಗ್ತಿಲ್ಲ ಮೇಡಂ ಆರ್ಯಂಗೆ ಈ ತರ ಮಾಡು ಅಂತ ಹೇಳಿದ್ನೋ ಆದಿ ಆರ್ಯಂಗೆ ಈ ತರ ಮಾಡು ಅಂತ ಹೇಳಿದ್ನೋ ನನಗೆ ತಲೆ ಕೆಟ್ಟು ಹೋಗ್ತಿದೆ ಮೇಡಂ ನನ್ನ ಲೈಫ್ ಅಲ್ಲಿ ಇಷ್ಟೊಂದು ಸುಳ್ಳು ನಾನು ಯಾವಾಗಲೂ ಹೇಳಿಲ್ಲ ತಲೆ ಗರ್ರ ಅಂತ ತಿರುಗ್ತಾ ಇದೆ ಓಹೋಹೋ ಏನ್ ಸತ್ಯ ಹರಿಶ್ಚಂದ್ರ ನೀನು ಸತ್ಯ ಹರಿಶ್ಚಂದ್ರ ಅಲ್ಲ ಮೇಡಂ ಒಂದು ಮಾತನ್ನ ಹಿಂಗ್ ತಿರುಗಿಸಿ ಹಂಗ್ ಮಾಡಿ ಹೆಂಗೆಂಗೋ ಹೇಳೋದು ನನಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಮೇಡಂ ಬಿಟ್ಬಿಡಿ ಮೇಡಂ ನನ್ನ ಬಿಡಕಾಗಲ್ಲ ಇಬ್ರು ಕೈಲೂ ನೀನು ಲಾಕ್ ಆಗಿದ್ಯಾ ಅವರ ಇಬ್ರು ಕೈಗೂ ನೀನು ಸಿಕ್ಕಾಕೊಂಡ್ರೆ ನಮ್ಮ ಕತೆ ಮುಗಿತಷ್ಟೇ ಬಿಡಬೇಕಂತ ಬಿಡಬೇಕು ಇವನ ಎಲ್ಲಿಂದ ತಗಲಾಕೊಂಡು ಹೋಗ್ ಮಗ ನಮ್ಮ ನೀವು ಅಮ್ಮನತ್ರ ಡ್ರೈವಿಂಗ್ ಮಾಡ್ಕೊಂಡಿದ್ದೀರಿ ಚೆನ್ನಾಗಿರೋದು ಕಣ ನಾಲ್ಕಾಸ ಆಸೆಗೆ ಇವರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹಾಳಾಗ್ಬಿಟ್ವಿ ಏ ಮುಚ್ಚ ಬಾಯಿನ ಇಷ್ಟೆಲ್ಲ ಸೋಕಿ ಮಾಡಕ ಆಯ್ತಿತ್ತ ಡ್ರೈವರ್ ಕೆಲಸ ಮಾಡ್ಕೊಂಡು ನಿನ್ನ ಹೆಂಡತಿಗೆ 2 ತಿಂಗಳಲ್ಲಿ ಎಷ್ಟು ಚಿನ್ನ ಮಾಡ್ಸಿದೀಯಾ ನಿಮ್ಮ ಅಪ್ಪನಿಗೆ ಯಾವ ಯಾವ ಹಾಸ್ಪಿಟಲ್ ಅಲ್ಲಿ ತೋರಿಸಿದೀಯಾ ಇದೆಲ್ಲ ಮಾಡಕ ಆಯ್ತಿತ್ತ ಅದಕ್ಕೆ ಅಲ್ವೇನೋ ಇವರು ಹೇಳ್ದಂಗೆಲ್ಲ ನಾವು ಕೆಲಸ ಮಾಡ್ತಿರೋದು ಹಲೋ ಒಂದು ಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೊಬೇಕಾಗುತ್ತೆ ಆಗಿರೋದ್ರ ಬಗ್ಗೆನೆ ಯೋಚನೆ ಮಾಡೋದಲ್ಲ ಮುಂದೆ ಏನು ಮಾಡಬೇಕು ಅಂತ ನೋಡು ಹಾಡಿದ್ದರಾಗ ಹಾಡಬೇಡ ಏನು ಯೋಚನೆ ಮಾಡೋದು ಮೇಡಂ ಆ ಕಡೆ ಆರಿ ಆ ಕಡೆ ಆದಿ ಇಬ್ರು ಗುಮ್ಮುತ್ತಾ ಇದ್ದಾರೆ ನನ್ನ ನಾನು ಎಷ್ಟು ಅಂತ ಗುಮ್ಮಿಸ್ಕೊಳ್ಳಿ ಮುಚ್ಚೋ ಬಾಯಿ ಇದಕ್ಕೆ ದುಡ್ಡು ಬಿಸಾಕ್ತಿಲ್ವಾ ಏನು ಸುಮ್ಮನೆ ಕೆಲಸ ಮಾಡಿಸ್ಕೊತಿದೀವಾ ದುಡ್ಡಲ್ಲಿ ಶೋಕಿ ಮಾಡಕಾಗುತ್ತೆ ಒದ ದಿನಕ್ಕೆ ಆಗಲ್ಲ ಅಂತಂದ್ರೆ ದುಡ್ಡನ್ನ ವಾಪಸ್ ಕೊಡು ದುಡ್ಡನ್ನೆಲ್ಲ ಕೊಟ್ಬಿಡ್ತೀನಿ ಆಗಿರೋದನ್ನೆಲ್ಲ ಹೇಳ್ಬಿಡ್ತೀನಿ ಆಗಬಹುದಾ ನಾಲ್ಗೆ ಸೇಲ್ ಬಿಡ್ತೀನಿ ಸತ್ಯ ಏನಾದರೂ ಆಚೆ ಬಂತು ಅಂದ್ರೆ ಕತ್ತು ಕುಯ್ತೀನಿ ನೆನಪಿರ್ಲಿ ಸುಮ್ಮನಿರೋ ಯಾವನೋ ಕಂಠಪೂರ್ತಿ ಕುಡಿಸ್ದ ಅಂತ ಹೋಗಿ ಸತ್ಯ ಎಲ್ಲ ಒದ್ರು ಬಂದು ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ಯಲ್ಲ ಎಷ್ಟು ದುರಹಂಕಾರ ಅಲ್ಲ ನಿನಗೆ ದುಡ್ಡು ಬೇರೆ ವಾಪಸ್ ಬಿಸಾಕ್ತೀನಿ ಅಂತ್ಯ ಅವರಿಂದ ನಿನ್ನ ಕಾಪಾಡಿ ಉಪಕಾರ ಮಾಡ್ತಿರೋದು ನಾವು ನೆನಪಿರ್ಲಿ ಒಂದು ನಿಮಿಷ ಮೇಡಂ ಕೋಪ ಮಾಡ್ಕೋಬೇಡಿ ಅದು ಏನು ಮಾಡಬೇಕು ನನಗೆ ಹೇಳಿ ನಾನು ಇವನ ಹತ್ರ ಮಾಡಿಸ್ತೀನಿ ಶಿವು ಇವನಿಗೆ ಈಗಿಂದೀಗಲೇ ಅಲ್ಲಿ ಕೆಲಸ ಬಿಡಕ್ಕೆ ಹೇಳು ಇವನು ಮಾಡಿದ ತಪ್ಪು ಗೊತ್ತಾಗಿ ಕೆಲಸ ಬಿಟ್ಟ ಅಂತ ಆದಿ ಅನ್ಕೋತಾನೆ ಆದಿನೇ ಕೆಲಸದಿಂದ ಆಚೆ ಕಳಿಸ್ದ ಅಂತ ಆರ್ಯ ತಿಳ್ಕೊತಾನೆ ಎರಡು ಕಡೆಯಿಂದ ನಮಗೆ ಲಾಭ ಇವನು ಎಷ್ಟು ಬೇಗ ಕೆಲಸ ಬಿಡ್ತಾನೋ ಅಷ್ಟು ಬೇಗ ಒಳ್ಳೇದಾಗುತ್ತೆ ಈಗಿಂದೀಗಲೇ ನೀನು ಕೆಲಸ ಬಿಡ್ಬೇಕಣ್ಣೋ ಅದು ಮಾತ್ರ ಅಲ್ಲ ಯಾರ ಕಣ್ಣಿಗೂ ಕಾಣದೇ ಇದ್ದಾಗೆ ಊರೇ ಬಿಟ್ಟು ಹೋಗ್ಬೇಕು ಎಲ್ಲಾದ್ರೂ ಅಂದ್ರೆ ಬ್ಯಾಂಕಾಕ್ ಸಿಂಗಾಪುರ್ ಮಲೇಷ್ಯಾ ಹೋಗ್ಬಿಡ್ಲ ಮೇಡಮ್ ಮಾಡಿರೋದು ಲೋಕಲ್ ಕೆಲಸ ಇದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಬರ ನಿನಗೆ ಅಲ್ಲ ಲೇ ಬೆಂಗಳೂರು ಬಿಟ್ಟು ಹುಬ್ಳಿಗೆ ಹೋಗು ಹುಬ್ಳಿ ಬಿಟ್ಟು ರಾಯಚೂರಿಗೆ ಹೋಗು ಬ್ಯಾಂಕಾಕ್ ಅಂತ ಮಲೇಷ್ಯಾ ಅಂತ ಶಿವಗಂಗೆ ಬೆಟ್ಟಕ್ಕೆ ಹೋಗು ನನಗೆ ಗೊತ್ತಿರೋರು ಒಬ್ರು ಇದ್ದಾರೆ ಹೇಳ್ತೀನಿ ಅವ್ರು ಹೇಳೋ ಕೆಲಸ ಮಾಡ್ಕೊಂಡು ಸ್ವಲ್ಪ ದಿನ ಸೈಲೆಂಟ್ ಆಗಿರು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ ಮೊದಲು ಅದರಿಂದ ಹೊರಗಡೆ ಬಾ ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ ಅದಿತಿ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ ನಾವಿದೀವಲ್ಲ ನೀನ್ ಯಾಕೆ ಚಿಂತೆ ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ ವೆಜ್ ಖಾರ ಪಾತ್ ಮಾಡುವ ವಿಧಾನ ಒಂದು ಬಾಣಲಿಗೆ ತುಪ್ಪ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಗೋಡಂಬಿ ಹಾಕಿ ಹುರಿದು ಕರಿಬೇವು ಬಾಡಿಗೆ ಮೆಣಸಿನಕಾಯಿ ಕ್ಯಾರೆಟ್ ಬಟಾಣಿ ಟೊಮ್ಯಾಟೊ ಕಲ್ಲುಪ್ಪು ಬೆಲ್ಲ ಬಿಸಿಬೇಳೆ ಬಾತ್ ಪುಡಿ ಅರಿಶಿನ ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರ ಬಾತ್ ಸವಿಯಲು ಪಾ
ಇಷ್ಟೊ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?